ಕೊಂಕಣ ರೈಲ್ವೆ ನಿಗಮವು ಪಶ್ಚಿಮ ರೈಲ್ವೆ ಸಹಯೋಗದಲ್ಲಿ ಓಖಾ ಮತ್ತು ತಿರುವನಂತಪುರಂ ಮಧ್ಯೆ ಪಾರ್ಸಲ್ ರೈಲು ಓಡಿಸಲು ನಿರ್ಧರಿಸಿದೆ. ನಂಬರ್ 00933 ಓಖಾ ತಿರುವನಂತಪುರಂ ರೈಲು ಓಖಾದಿಂದ ಇಂದು ಮಧ್ಯಾಹ್ನ 1:10 ಕ್ಕೆ ಹೊರಟು ಮೂರನೇ ದಿನ 12 ಕ್ಕೆ ತಿರುವನಂತಪುರಂ ಸೆಂಟ್ರಲ್ ತಲುಪಲಿದೆ. ನಂಬರ್ 00934 ತಿರುವನಂತಪುರಂ ಓಖಾ ಪಾರ್ಸಲ್ ರೈಲು ತಿರುವನಂತಪುರಂ ನಿಂದ ಮೇ 7 ರಂದು ರಾತ್ರಿ 11 ಕ್ಕೆ ಹೊರಟು ಮೂರನೇ ದಿನ ರಾತ್ರಿ 9:40 ಕ್ಕೆ ಓಖಾ ತಲುಪಲಿದೆ. ಜಾಮ್ನಗರ, ರಾಜ್ಕೋಟ್, ಸುರೇಂದ್ರನಗರ್, ಅಹಮದಾಬಾದ್, ಆನಂದ್, ವಡೋದರಾ, ಭರೂಚ್, ಸೂರತ್, ವಸೈ ರೋಡ್, ಪನ್ವೆಲ್ ರೋಡ್, ರೋಹಾ, ರತ್ನಗಿರಿ, ಕಂಕಾವಲಿ, ಮಡಗಾಂವ್ ಜಂಕ್ಷನ್, ಮಂಗಳೂರು ಜಂಕ್ಷನ್, ಕಣ್ಣೂರು, ಕಲ್ಲಿಕೋಟೆ, ಶೋರ್ನೂರು ಜಂಕ್ಷನ್, ತ್ರಿಶೂರು, ಎರ್ನಾಕುಲಂ ಟೌನ್, ಕೊಟ್ಟಾಯಂ ಹಾಗೂ ಕೊಲ್ಲಂ ಜಂಕ್ಷನ್ಗಳಲ್ಲಿ ವಾಣಿಜ್ಯ ನಿಲುಗಡೆ ಇರುತ್ತದೆ. ಆಸಕ್ತ ಗ್ರಾಹಕರು ತಮ್ಮ ವಸ್ತುಗಳನ್ನು ಸಾಗಾಟ ಮಾಡುವುದಿದ್ದಲ್ಲಿ ರತ್ನಗಿರಿ, ಕಂಕಾವಲಿ, ಮಡಗಾಂವ್, ಉಡುಪಿ ಸ್ಟೇಷನ್ಗಳಲ್ಲಿ ಪಾರ್ಸಲ್ ಕಚೇರಿಗಳನ್ನು ಸಂಪರ್ಕಿಸಬಹುದು ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ.